ವೀಕ್ಷಕರೇ, ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ. ನಾನು ನಿಮ್ಮ ಬಸವರಾಜ್, ಐಐಟಿ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಾನು ಮೀನ ರಾಶಿಯವರ ಗುಣಲಕ್ಷಣಗಳು ಯಾವ ರೀತಿಯಾಗಿ ಇರುತ್ತೆ, ಬೆಳೀತಾ ಬೆಳೀತಾ ಮೀನ ರಾಶಿಯವರ ಗುಣಲಕ್ಷಣಗಳು ಯಾವ ರೀತಿಯಾಗಿ ಅವರು ಅಳವಡಿಸ್ಕೊಳ್ತಾರೆ ಜೀವನದಲ್ಲಿ, ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಮಾಹಿತಿಯನ್ನು ಕೊಡೋ ಇದೆ. ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನಲ್ಗೆ ತಾವು ಹೊಸಬರಾಗಿದ್ದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒತ್ತಿ ಇದೇ ರೀತಿಯಾಗಿ ಹಲವಾರು ವಿಡಿಯೋಗಳನ್ನು ಮೀನ ರಾಶಿಗೆ ಸಂಬಂಧಪಟ್ಟಂಗೆ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಗೆ, ಅಂಜನ ಭವಿಷ್ಯಕ್ಕೆ ಸಂಬಂಧಪಟ್ಟಂಗೆ, ಅಂಜನಕ್ಕೆ ಸಂಬಂಧಪಟ್ಟಂಗೆ ಹಲವಾರು ವಿಡಿಯೋಗಳನ್ನು ಸಕಾಲದಲ್ಲಿ ನೀವು ನೋಡಬಹುದು. ಹಾಗಾದರೆ ಮೀನ ರಾಶಿಯವರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ, ಈಗ ಒಂದೊಂದು ವಿಷಯನ ಈಗ ತಿಳ್ಕೊಳ್ಳೋಣ. ನೋಡಿ, ಮೀನರಾಶಿ ಗುಣರು ಗುರುಗ್ರಹ. ಗುರುಗ್ರಹದ ಒಂದಷ್ಟು ಗುಣಲಕ್ಷಣಗಳು ಏನಿರುತ್ತೆ, ಅದೇ ಗುಣಲಕ್ಷಣಗಳು ಮೀನರಾಶಿಯವರಿಗೆ ಬರುತ್ತೆ. ಮುಖ್ಯವಾಗಿ ಮೀನರಾಶಿಯವರು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಬಹಳ ಅನುಕೂಲಸ್ಥರಾಗಿರುವಂಥ ಸಾಧ್ಯತೆಗಳು ಅಧಿಕವಾಗಿರುತ್ತೆ. ಮತ್ತು ಒಂದಿಷ್ಟು ಕಾಂತಿಯುತವಾಗಿರ್ತಕ್ಕಂಥವ್ರು, ಅಂದರೆ ಮೀನಾದರೆ ಮೀನಿನ ಕಣ್ಣು ಮೀನು ಎಷ್ಟು ಹೊಳಿತಾ ಇದೆಯೋ ಅಂತ ಹೇಳ್ತಾ ಇರ್ತೀವಿ ಅಲ್ವಾ, ಹಾಗೆ ಸ್ವಲ್ಪ ಕಾಂತಿಯುತವಾಗಿರ್ತಕ್ಕಂಥವ್ರು, ಇನ್ನೊಬ್ಬರು ಇವ್ರು ನೋಡಿದರೆ ಬೇಗ ಇವರಿಗೆ ಮರಳಾಗ್ತಕ್ಕಂಥವ್ರು ಇರ್ತಾರೆ. ಮತ್ತು ಇವರು ಇನ್ನೊಬ್ಬರನ್ನ ಅಟ್ರಾಕ್ಷನ್ ಮಾಡುವಂಥ ಗುಣಲಕ್ಷಣಗಳನ್ನು ಹೊಂದಿರುವಂಥರಾಗಿರ್ತಾರೆ. ಆದ್ದರಿಂದ ಇವ್ರ ಜೊತೆ ವ್ಯವಹಾರ ಮಾಡ್ತಕ್ಕಂಥವ್ರು ಹೆಚ್ಚಿಗೆ ಇರ್ತಾರೆ, ಸ್ನೇಹಿತರನ್ನ ಸಂಪಾದನೆ ಮಾಡೋ ಅವಕಾಶಗಳು ಹೆಚ್ಚಿಗೆ ಇರುತ್ತೆ, ಮತ್ತು ಒಳ್ಳೆಯ ಒಂದು ಬಾಂಧವ್ಯವನ್ನು ಇವರು ಬೆಳೆಸುವಂಥ ಇರ್ತಾರೆ, ಇನ್ನೊಬ್ಬರ ಜೊತೆಗೆ ಬೇಗ ಹೊಂದಾಣಿಕೆ ಆಗುವಂಥ ಇರುತ್ತೆ. ಜೊತೆಯಲ್ಲಿ ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳುವಂಥ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದುವಂಥವ್ರು, ಬೋಧನೆ ಮಾಡುವಂಥವ್ರು, ಶಿಕ್ಷಕರಾಗುವಂಥವ್ರು, ಲೆಕ್ಚರ್ ಆಗತಕ್ಕಂಥದ್ದು, ಈ ರೀತಿಯಾಗಿ ಹಲವಾರು ವೃತ್ತಿಯಲ್ಲಿ ತೊಡಕೊಳ್ಳುವಂಥವ್ರು ಆಗಿರ್ತಾರೆ. ಗುರು ಮುಖ್ಯವಾಗಿ ಧನಕಾರಕ ದುಡ್ಡು ಕಾಸು ಕೊಡುವಂತನಾಗಿರ್ತಾನೆ. ಪುತ್ರಕಾರಕ ಮಕ್ಕಳ ಭಾಗ್ಯನೂ ಸಹ ಚೆನ್ನಾಗಿರುತ್ತೆ, ಮಕ್ಕಳಿಂದ ಅನುಕೂಲ ಆಗುತ್ತೆ, ಮತ್ತೆ ಮಕ್ಕಳಿಗೆ ಇವರಿಂದ ಅನುಕೂಲ ಆಗುತ್ತೆ. ಹೀಗೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಸಹ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವರು ಸ್ವಲ್ಪ ವ್ಯವಹಾರವನ್ನು ಒಂದೇ ತರ ವ್ಯವಹಾರ ಮಾಡಲ್ಲ, ಹಲವಾರು ರೀತಿಯಾಗಿರ್ತಕ್ಕಂಥ ವ್ಯವಹಾರವನ್ನು ಮಾಡುವಂಥದ್ದು, ಬದಲಾಯಿಸ್ತಕ್ಕಂಥದ್ದು ಮಾಡ್ತಾ ಇರ್ತಾರೆ. ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಕೆಲವೊಂದು ಸಂದರ್ಭದಲ್ಲಿ ಇವರು ಸಮಸ್ಯೆಯನ್ನು ಸಹ ಅನುಭವಿಸ್ತಾರೆ. ಒಂದು ವೇಳೆ ಗುರು ನೀಚನಾಗಿದ್ದರೆ, ಇಲ್ಲ ಅಂತಂದರೆ ಸಾಕಷ್ಟು ಲಾಭವನ್ನು ಪಡಿತಾರೆ. ಒಂದು ವೇಳೆ ಗುರು ಉಚ್ಚ ಸ್ಥಾನದಲ್ಲಿದ್ದರೆ ಅಥವಾ ಶುಭ ಸ್ಥಾನದಲ್ಲಿ ಇದ್ದರೆ ಇವರ ಜಾತಕದಲ್ಲಿ, ಇದೆಲ್ಲವನ್ನು ಸಹ ನಾವು ನೋಡಬೇಕಾಗುತ್ತೆ. ಜೊತೆಯಲ್ಲಿ ಇವರು ಸಾಕಷ್ಟು ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು, ಸೇವಾ ಮನೋಭಾವನೆ ಹೊಂದಿರತಕ್ಕಂಥದ್ದು, ದೇವತಾ ಕಾರ್ಯಗಳಲ್ಲಿ ಆಸಕ್ತಿ ಹೊಂದಿರತಕ್ಕಂಥದ್ದು, ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಮತ್ತು ಇವರು ಮಾತನ್ನು ಬೇರೆಯವರು ಹೆಚ್ಚಾಗಿ ಕೇಳುವಂಥದ್ದು, ಆಲಿಸ್ತಕ್ಕಂಥದ್ದು ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನಾವು ನೋಡಬೇಕಾಗುತ್ತೆ. ಇವರ ಜೀವನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಗುಣಲಕ್ಷಣಗಳು ಬರುವಂಥ ಸಾಧ್ಯತೆಗಳು ಅಧಿಕವಾಗಿರುತ್ತೆ. ಇದರ ಜೊತೆಗೆ ಜಾತಕದಲ್ಲಿರ್ತಕ್ಕಂಥ ಗ್ರಹಗತಿಗಳು ಸಹ ಅಷ್ಟೇ ಮುಖ್ಯ ಆಗುತ್ತೆ ಮೀನರಾಶಿಯವರಿಗೆ. ಆದ್ದರಿಂದ ಜಾತಕದಲ್ಲಿರ್ತಕ್ಕಂಥ ಗ್ರಹಗತಿಗಳು ಯಾವ ರೀತಿ ಪ್ರಭಾವ ಬೀರ್ತಾ ಇದೆ, ಶುಭ ಗ್ರಹಗಳ ಪ್ರಭಾವ ಯಾವ ರೀತಿ ಇದೆ, ಅಶುಭ ಗ್ರಹಗಳ ಪ್ರಭಾವ ಯಾವ ರೀತಿಯಾಗಿದೆ, ಶುಭ ಗ್ರಹಗಳ ಒಂದು ದೃಷ್ಟಿ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿರ್ತಕ್ಕಂಥ ದಶೆ ನಡೀತಾ ಇದೆ, ಶನಿಯ ಪ್ರಭಾವ ಏನಿದೆ, ಗುರುಬಲ ಯಾವುದಿದೆ, ಇದೆಲ್ಲವನ್ನು ಸಹ ನಾವು ನೋಡಬೇಕಾಗುತ್ತೆ. ಆದ್ದರಿಂದ ಜಾತಕವನ್ನು ತೋರಿಸಿದರೆ ಒಂದು ಸರಿ ನೇರವಾಗಿ ಬಂದು ಭೇಟಿ ಆಗಬೇಕಾಗುತ್ತೆ, ಅದಕ್ಕೆ ಟೈಮ್ ತೊಗೊಂಡು ಭೇಟಿಯಾಗಿ, ಇಲ್ಲಾಂತಂದ್ರೆ ಅಂಜನವನ್ನು ಹಾಕ್ಸಿದ್ರೆ, ಕೆಲವೊಬ್ಬರಿಗೆ ಡೇಟ್ ಆಫ್ ಬರ್ತ್ ಇರಲ್ಲ, ಟೈಮ್ ಇರಲ್ಲ, ನಾವು ಏನು ಮಾಡೋಣ ಸರ್ ಅಂತ ಕೇಳ್ತಾ ಇರ್ತೀರ, ಅಂಥ ಸಂದರ್ಭದಲ್ಲಿ ಅಂಜನವನ್ನು ಹಾಕಬೇಕಾಗುತ್ತೆ. ಸಮಸ್ಯೆಗೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾದ್ರೆ ಅಂಜನವನ್ನು ಹಾಕ್ತಾ ಇರ್ತೀವಿ. 8-12 ವರ್ಷ ಇಬ್ಬರು ಮಕ್ಕಳು ಕರ್ಕೊಂಬಂದ್ರೆ ಅಂಜನವನ್ನು ಹಾಕ್ತೀವಿ, ಇಲ್ಲಾಂದರೆ ಅಂಜನವನ್ನು ಹಾಕಲ್ಲ. ಇಲ್ಲಾಂದ್ರೆ ನೇರವಾಗಿ ನೀವೇ ಅಂಜನವನ್ನು ತರಿಸ್ಕೊಂಡು ಅಂಜನ ಹಾಕಿ ನೀವೇ ಸಮಸ್ಯೆ ಕಾರಣ ಅಂತ ನಿಮ್ಮ ಮನೆಯಲ್ಲಿ ನೀವು ಮಕ್ಕಳಿಗೆ ಅಂಜನ ಹಾಕಿ ತಿಳ್ಕೊಬೋದು. ಇದರ ಜೊತೆಗೆ ಅಷ್ಟು ಪರಿಹಾರ ಬೇಕಂದ್ರೆ, ಡೈರೆಕ್ಟ್ ಪರಿಹಾರ ಬೇಕಂದ್ರೆ ಅಷ್ಟ ದಿಗ್ಬಂಧನವನ್ನು ತರಿಸ್ಕೊಂಡು ಮನೆಗೆ ತರಿಸ್ಕೊಳ್ರಿ. ಮಾಂತ್ರಿಕ ಸಮಸ್ಯೆ ಹಿಂದೆ ಯಾರೇ ಮಾಡಿಸಿದ್ರು ನಿವಾರಣೆ ಆಗುತ್ತೆ, ಮುಂದೆ ಯಾರೇ ಮಾಡಿಸಕ್ ಬಂದರು ಅದು ಪ್ರಭಾವವನ್ನು ಬೀರಲ್ಲ. ಮತ್ತು ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಮಾಂತ್ರಿಕ ಸಮಸ್ಯೆ ಮಾಡಿಸೋ ಪ್ರಯತ್ನ ಮಾಡಿದರೆ ರಿವರ್ಸ್ ಅವ್ರಿಗೆ ಆಗುತ್ತೆ, ನಿಮ್ಗೆ ಯಾವುದೇ ರೀತಿ ಪ್ರಭಾವ ಬರಲ್ಲ. ಮನೆಗಾಗಿರ್ತಕ್ಕಂಥ ಕೆಟ್ಟ ದೃಷ್ಟಿ ಅಥವಾ ಮನೆಗಾಗಿರ್ತಕ್ಕಂಥ ದೋಷ, ಇದೆಲ್ಲವನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿಯೂ ಸಹ ಅಷ್ಟ ದಿಗ್ಬಂಧನ ಹೊಂದಿರುತ್ತೆ. ಯಾಕೆ ಅಷ್ಟ ದಿಗ್ಬಂಧನ ಬಗ್ಗೆ ಪದೇ ಪದೇ ಹೇಳ್ತೀವಿ ಅಂತಂದ್ರೆ, ನೋಡಿ, ಮಾಂತ್ರಿಕ ಸಮಸ್ಯೆಗೆ ಪ್ರಬಲವಾಗಿರ್ತಕ್ಕಂಥ ಮದ್ದು ಅಷ್ಟ ದಿಗ್ಬಂಧನ. ಪ್ರತ್ಯಂಗಿರಿ ಹೋಮ ಮಾಡಿ ಅಂತ ಹೇಳ್ತೀವಿ ನಾವು, ಪ್ರತ್ಯಂಗಿನ ಹೋಮವನ್ನು ಮಾಡಿಸ್ಕೊಡ್ರಿ ಅಂತ ಹೇಳ್ತೀವಿ ನಾವು. ಅಂದ್ರೆ ದೇವಸ್ಥಾನದಲ್ಲಿ ಮಾಡ್ತಕ್ಕಂಥದ್ದು, ಹೆಣ್ಣು ಶಕ್ತಿ ದೇವತೆ ಇರತಕ್ಕಂಥ ದೇವಸ್ಥಾನದಲ್ಲಿ ಪ್ರತ್ಯಂಗಿನ ಹೋಮ ಮಾಡಿಸ್ಕೋಬೇಕು. ಮಾಂತ್ರಿಕ ಸಮಸ್ಯೆ ಆದಾಗ ಅದು ಮೆಣಸಿನಕಾಯಿ ಘಾಟ್ ಹಾಕಿ ಮಾಡ್ತಕ್ಕಂಥದ್ದು ಇರುತ್ತೆ. ಆದರೆ ಹೋಮ ಹವನ ಮಾಡಿಸೋದು ಭಾಳ ಒಳ್ಳೆಯದು, ಆದರೆ ಏನಾಗುತ್ತೆ, ಹಿಂದೆ ಆಗಿರ್ತಕ್ಕಂಥ ಸಮಸ್ಯೆ ನಿವಾರಣೆ ಮಾಡುತ್ತೆ, ಮುಂದೆ ಆಗ್ತಕ್ಕಂಥ ಸಮಸ್ಯೆ, ಮತ್ತೆ 1 ವರ್ಷ 2 ವರ್ಷ ಬಿಟ್ಟು ಯಾರಾದ್ರೂ ನಿಮ್ಮ ಮಾಂತ್ರಿಕ ಸಮಸ್ಯೆ ಮಾಡುವಂಥ ಪ್ರಮೇಯ ಬಂದಾಗ ಅವಾಗ ಮತ್ತೆ ಇನ್ನೊಂದ್ಸರಿ ಹೋಮವನ್ನು ಮಾಡಿಸ್ಬೇಕಾಗುತ್ತೆ. ನಾವು ಅದಕ್ಕೆ ಏನು ಹೇಳ್ತೀವಿ, ಅಷ್ಟ ದಿಗ್ಬಂಧನ ಮಾಡಿಸ್ಕೊಡ್ರಿ, ಹಿಂದೆ ಮಾಡಿಸಿದ್ದು ನಿವಾರಣೆ ಆಗುತ್ತೆ, ಮುಂದೆ ಮಾಡಿಸೋದು ಸಹ ಎಫೆಕ್ಟ್ ಆಗಲ್ಲ. ಯಾಕಂದರೆ ಅದು ನಿಮ್ಮ ಮನೆಗೆ ಒಂದು ಅರ್ಥಿಂಗ್ ಕೊಟ್ಟಂಗೆ ಇರುತ್ತೆ. ಏನೇ ನೆಗೆಟಿವ್ ಎನರ್ಜಿ ಏನಿರುತ್ತೆ, ಓವರ್ಫ್ಲೋ ಆಗೋತಕ್ಕಂಥ ಎನರ್ಜಿನ ಹೇಳೋದು ಬಿಸಾಕುತ್ತಲ್ಲ, ಅರ್ಥಿಂಗ್ ಆ ರೀತಿಯಾಗಿ ಹೇಳೋದು ಬಿಸಾಕುತ್ತೆ.
ಎರಡು ಮಾರ್ಕ್ಸ್ ಕೊಡ್ರಿ ಅಂತಾನೆ ಹೇಳ್ತೀವಿ ಕೆಲವೊಬ್ಬರಿಗೆ, ಯಾಕಂದ್ರೆ ಅತಿ ಹೆಚ್ಚು ಪ್ರಭಾವಶಾಲಿಯಾಗಿದ್ದಾಗ ಮಾಂತ್ರಿಕ ಪ್ರಭಾವ ಪ್ರತಿಂಗ್ರಿ ಹೋಮನ ಮಾಡಿಸ್ಕೊಂತ ಹೇಳ್ತೀವಿ, ಜೊತೆಯಲ್ಲಿ ಅಷ್ಟದಿಬ್ಬನ ಆಲ್ಫು ಅಂತ ಹೇಳ್ತೀವಿ. ಈ ರೀತಿ ಮಾಡೋದ್ರಿಂದ ಒಂದಿಷ್ಟು ಬದಲಾವಣೆಯನ್ನು ಜೀವನದಲ್ಲಿ ಕಾಣಬಹುದು. ಇಷ್ಟ ಹೇಳ್ತಾ ನಮ್ಮ ಅಂಜನ ಭವಿಷ್ಯ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಬರ್ತದೆ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಬಟನ್ ಒತ್ತಿ, ಇದೇ ರೀತಿಯಾಗಿ ಹಲವಾರು ಉಪಯುಕ್ತ ಆಗಿರ್ತಕ್ಕಂಥ ಮಾಹಿತಿಗಳನ್ನು ಸಕಾಲದಲ್ಲಿ ನೀವು ಪಡಿಬಹುದು. ಆರೋಗ್ಯಕರಿಗೆ ಅತಿ ಹೆಚ್ಚು ಗಮನವನ್ನು ಕೊಡಿ. ಕೊರೋನಾ ವೈರಸ್ ಜಗತ್ತಿನ ತುಂಬೆಲ್ಲ ಹರಡಿಕೊಂಡು ಇವತ್ತೇನಾಗಿಬಿಟ್ಟಿದೆ, ನಮ್ಮ ಮನೆಯ ಬಾಗಿಲಿಗೆ ಬಂದು ನಿಂತುಕೊಂಡಿದೆ. ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆಯನ್ನು ಒಬ್ಬ ವ್ಯಕ್ತಿ ಜೀವನದ ಮೇಲೆ ಆಗಿರ್ಬೋದು, ದೇಶದ ಮೇಲೆ ಆಗಿರ್ಬೋದು, ಆರ್ಥಿಕವಾಗಿಯೂ ಸಹ ಎಲ್ಲ ರೀತಿಯಿಂದ ಪ್ರಭಾವ ಬೀರ್ತದೆ. ಸರ್ಕಾರಿ ಸೂಚನೆಗಳನ್ನು ಕಡ್ಡಾಯವಾಗಿ ದಯವಿಟ್ಟು ಪಾಲಿಸಿ, ಆರೋಗ್ಯ ಕಡೆ ಗಮನ ಹರಿಸಿ, ಎಚ್ಚರಿಕೆಯಿಂದಿರಿ ಅಂತ ಹಾರೈಸ್ತಾ, ಆ ಭಗವತ್ತಾಯಿ ನಿಮ್ಮೆಲ್ಲರಿಗೂ ಆರೋಗ್ಯ ಮತ್ತು ಆಯುಷ್ಯನ ಚೆನ್ನಾಗಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.